ಶಾಲಾ ಮಟ್ಟದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ನೀಡದಿದ್ದರೆ ಭವಿಷ್ಯದ ಕ್ರೀಡಾ ತಾರೆಗಳ ಶೋಧನೆ ಕಷ್ಟಸಾಧ್ಯವಾಗುತ್ತದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಲೋಕಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು, ಕಳೆದ ಕೆಲವು ವರ್ಷಗಳಿಂದ ಶಾಲಾ ಮಟ್ಟದಲ್ಲಿ ಕ್ರೀಡಾಕೂಟಗಳು ಪರಿಣಾಮಕಾರಿಯಾಗಿರಲಿಲ್ಲ, ಹೀಗಾಗಿ ಪ್ರಥಮ ಬಾರಿಗೆ ಶಾಲಾ ಕ್ರೀಡಾಕೂಟ ಆಯೋಜನೆಗೆ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು. मान्य सदस्य सदन आपका है सर, अंदर सर आपको बताना चाहता हूँ, जो टॉप टीम है ಪೂರಕ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಒಲಿಂಪಿಕ್ ವಿಶ್ವ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡ ಮಾಜಿ ಕ್ರೀಡಾಪಟುಗಳಿಗೆ ನೀಡುವ ಪಿಂಚಣಿಯನ್ನು ಕಳೆದ ವರ್ಷವಷ್ಟೇ ಹೆಚ್ಚಳ ಮಾಡಲಾಗಿದೆ. ಮಾಜಿ ಕ್ರೀಡಾಪಟುಗಳ ಕಲ್ಯಾಣಕ್ಕೆ ಕ್ರಮ ಕೈಗೊಳ್ಳಲು ಸರ್ಕಾರ ಸದಾ ಸಿದ್ಧವಾಗಿದೆ ಎಂದರು. ಎಲ್ಲ ಕ್ರೀಡಾಪಟುಗಳಿಗೂ ಬೆಂಬಲ ನೀಡಲು ಸಮಗ್ರ ನೀತಿ ರೂಪಿಸಲಾಗಿದೆ. ಕ್ರೀಡಾಪಟುಗಳಿಗೆ ತರಬೇತಿ, ಆರ್ಥಿಕ ನೆರವು ನೀಡಿ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸ್ಪರ್ಧೆಗಳಿಗೆ ಕ್ರೀಡಾಪಟುಗಳ ಆಯ್ಕೆ ಸಂಪೂರ್ಣ ಪಾರದರ್ಶಕವಾಗಿದೆ. ಖೇಲೋ ಇಂಡಿಯಾ ಯೋಜನೆ ಯುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುತ್ತಿದೆ ಎಂದು ರಿಜಿಜು ಸ್ಪಷ್ಟಪಡಿಸಿದರು. ಈ ಮಧ್ಯೆ ಪ್ರಶ್ನೋತ್ತರ ಕಲಾಪ ಆರಂಭವಾದಾಗಿನಿಂದಲೂ ಸದನದ ಬಾವಿಗಿಳಿದು ಘೋಷಣೆ ಕೂಗುತ್ತಿದ್ದ ಸದಸ್ಯರ ನಡವಳಿಕೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಸಭಾಧ್ಯಕ್ಷ ಓಂ ಬಿರ್ಲಾ, ಮಹತ್ವದ ವಿಷಯಗಳ ಚರ್ಚೆಯ ವೇಳೆ ಗದ್ದಲ ಮಾಡುವುದು ವಿಹಿತವಲ್ಲ ಎಂದರು. ಸದನದ ಗೌರವ ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಿಯಮದ ರೀತ್ಯವೇ ಕಲಾಪ ನಡೆಸಬೇಕಾಗುತ್ತದೆ. ಸಂಸತ್ತಿನ ಪರಂಪರೆ ಕಾಪಾಡಬೇಕಾಗುತ್ತದೆ. ಎಲ್ಲ ವಿಷಯಗಳ ಚರ್ಚೆಗೂ ನಿಯಮದ ರೀತ್ಯ ಅವಕಾಶ ಕಲ್ಪಿಸಲಾಗುವುದು. ಗದ್ದಲ ಕೈಬಿಡಿ ಎಂದು ಕಿವಿಮಾತು ಹೇಳಿದರು. ಲೋಕಸಭೆಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ, ಗಂಭೀರ ವಿಷಯದ ಮೇಲೆ ಚರ್ಚೆಗೆ ನಿಲುವಳಿ ಸೂಚನೆ ನೀಡಲಾಗಿದೆ, ಚುನಾವಣೆ ಬಾಂಡ್ ಹೆಸರಿನಲ್ಲಿ ಲೂಟಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ಅವಕಾಶವಿದೆ, ಕಾಂಗ್ರೆಸ್ ಇದನ್ನು ಬಳಸಿಕೊಳ್ಳುತ್ತಲೂ ಇದೆ, ಆದರೆ ನಿತ್ಯ ಒಂದೊಂದು ನಿಲುವಳಿ ಸೂಚನೆ ನೀಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಖೇಲೋ ಇಂಡಿಯಾ ಮೇ ಬಹುತ್ ಅಚ್ಚಾ ಕಾಮ ಕಿಯಾ ಇಸ್ ಸ್ಪೋರ್ಟ್ಸ್ ಕೆ ಫೀಲ್ಡ್ ಮೇ ಮೈ ಕೇವಲ ಯೇ ಜಾನ್ನಾ ಚಾಹತಾ ಹೂಂ ಕಿ ಖೇಲೋ ಇಂಡಿಯಾ ಕಾ ಈ ಸಾಲ್ ಕಾ ಬಜೆಟ್ ಕಿತ್ನಾ ಹೈ. ಬಜೆಟ್ ತೋ ಹಮಾರಾ ಇಸ್ ಬಾರ್ ಕಾ ಬನಾ ಹುವಾ ಹೈ, ಉಸ್ಸೆ ಜ್ಯಾದಾ ಇಂಪಾರ್ಟೆಂಟ್ ಉನ್ಹೋನೆ ಜೊ ಪೂಛಾ ಸೆಲೆಕ್ಷನ್ ಪ್ರೋಸೆಸ್. ಸರ್ ಅಗರ್ ಖಿಲಾಡಿಯೋ ಕಾ ಸೆಲೆಕ್ಷನ್ ಸಹಿ ನಹೀ ಹೋಗಾ ತೋ ಫಿರ್ ಖೇಲ್ ಕ್ಷೇತ್ರ ಮೇ ಅಚ್ಚಾ ಮಾಹೋಲ್ ಭೀ ನಹೀ ಬನೇಗಾ. ಇಸ್ ವಕ್ತ ಸರ್ ಹಮ್ ಲೋಗೋ ನೆ ಖೇಲ್ ಮಂತ್ರಾಲಯ ಕೆ ಮಾಧ್ಯಮ ಸೆ ಸಾರಾ ಫೆಡರೇಷನ್ ಸೆ ಕಹಾ ಗಯಾ ಹೈ ಕಿ ಸರ್ಕಾರದ ಮೇಲೆ ಯಾವುದೇ ಭ್ರಷ್ಟಾಚಾರ ಆರೋಪವಿಲ್ಲ, ಯಾರೂ ಪ್ರಧಾನಿಯವರ ಮೇಲೆ ಬೆಟ್ಟು ಮಾಡಿ ತೋರಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ನಂತರ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಮುಂದುವರಿಸಿದರು. ಸೆಲೆಕ್ಷನ್ ಪ್ರೋಸೆಸ್ ಬಿಲ್ಕುಲ್ ಟ್ರಾನ್ಸ್ಪರೆಂಟ್ ಹೈ ಔರ್ ಇಸ್ಮೇ ಕೋಯಿ ಧಾಂಧಲಿ ನಹೀ ಹುವಾ ಹೈ ಔರ್ ಐಸಾ ಅಗರ್ ರಿಪೋರ್ಟ್ ಹಮಾರೆ ಪಾಸ್ ಆತಾ ಹೈ ತೋ ಹಮ್ ಫೆಡರೇಷನ್ ಕೋ ಕಹಾ ಹೈ ಕಿ ಹಮ್ ಕಾರ್ರವಾಯಿ ಭೀ ಕರೆಂಗೆ. ಮಾನ್ಯ ಸದಸ್ಯಗಣ್, आप अपनी सीट पे जाएं, मैं व्यवस्था दे रहा हूं, सीट पे जाएं, जाए मैं व्यवस्था दे रहा हूं, सीट पे जाएं, मैं सीट पे व्यवस्था दे रहा हूं. ಬಳಿಕ ಬಿಜೆಪಿ ಸದಸ್ಯೆ ಹೇಮಾ ಮಾಲಿನಿ, ಶುದ್ಧ ಕುಡಿಯುವ ನೀರಿನ ಅಲಭ್ಯತೆಯಿಂದ ಪ್ರತಿ ವರ್ಷ 2 ಲಕ್ಷ ಜನರು ಸಾವಿಗೀಡಾಗುತ್ತಿದ್ದಾರೆ, ಈ ಹಿನ್ನೆಲೆಯಲ್ಲಿ ಜಲ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿವರ್ತಿಸಲು ಇದು ಸಕಾಲ ಎಂದು ಹೇಳಿ, ಪ್ರತಿಯೊಬ್ಬರಿಗೂ ನೀರಿನ ಖಾತ್ರಿಗೆ ಕಾನೂನು ರೂಪಿಸುವ ಪ್ರಸ್ತಾಪ ಸರ್ಕಾರದ ಮುಂದಿದೆಯೇ ಎಂದು ಪ್ರಶ್ನಿಸಿದರು. ಸದನ ಕಾ ಮಹತ್ವಪೂರ್ಣ ಪ್ರಶ್ನಕಾಲ ಮಾನಾ ಜಾತಾ ಹೈ, ಮೇನೆ ಆಪ್ಕೋ ಇಸ್ ಸದನ್ ಪರ್ ಕೋಯಿ ವ್ಯವಸ್ಥಾ ಭೀ ನಹೀ ದಿ ಹೈ. आपको स्थगन पर व्यवस्था में दूं तब आपको बेल पे आना चाहिए. आप संसद की परंपराएं वर्षों से आप देख मिल रहे थे, आप वरिष्ठ सदस्य हैं, आप सीनियर सदस्य हैं, मैं नया सदस्य हूं, मैं इस सदन की गरिमा और मर्यादा को बनाए रखना चाहता हूं. मैं हर विषय पर
ಸಂಸತ್ ಮೇ ಹಮೇಶಾ ಮೇನೆ ಇದಕ್ಕೆ ಉತ್ತರಿಸಿದ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಅಂತಹ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ, ಆದರೆ 18 ಕೋಟಿಗೂ ಹೆಚ್ಚು ಗ್ರಾಮೀಣ ವಸತಿಗಳ ಪೈಕಿ 3 ಕೋಟಿ ಮನೆಗಳಿಗೆ ಮಾತ್ರವೇ ನೀರು ಸರಬರಾಜಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಮನೆಗಳಿಗೂ ಕೊಳವೆ ಮೂಲಕ ನೀರು ಪೂರೈಸುವ ಘೋಷಣೆ ಮಾಡಿದ್ದಾರೆ. 3.5 ಲಕ್ಷ ಕೋಟಿ ರೂಪಾಯಿ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಗ್ಗೂಡಿ ಶುದ್ಧ ಕುಡಿಯುವ ನೀರು ಪೂರೈಸಲು ಬದ್ಧವಾಗಿದೆ ಎಂದರು. ಸಮರ್ಥನ್ ಕಟ್ಟೆ ಸಹಯೋಗ ಕಟ್ಟೆ ಆಪ್ ಕಟ್ಟೆ